ಫೋಟೋ ನೋಡ್ತಾ ಇದ್ರೆ ಇದು ಆಕ್ಸಿಡೆಂಟ್ ಅಲ್ಲ, ಪಕ್ಕ ಮರ್ಡರ್ ಅನ್ಸುತ್ತೆ ಸರ್. ಇದರಿಂದ ಒಂದ್ ಅರ್ಥ ಆಗುತ್ತೆ, ಸತ್ತಿರುವ ವ್ಯಕ್ತಿಗಳು ಮಾತ್ರ ಬೇರೆ ಬೇರೆ, ಅದೇ ಕೊಲೆಗಾರ ಒಬ್ಬ. ಯಾರು ಕೊಲೆಗಾರ? ನೀವು ಆತ್ಮನ? ನಮ್ಮ ಹುಡುಗಿ ಹೊಡೆದಿರೋದಕ್ಕೆ ಬ್ಲಡ್ ಮಾತ್ರ ಬಂದಿದೆ. ಮಗನೇ ನಾನು ನೋಡಿದ್ರೆ ಬ್ಲಡ್ ಜೊತೆ ಭಯನೂ ಬರುತ್ತೆ. ಎದೆಯ ಬಾನಲಿ ಚುಕ್ಕಿ ಚೆಲ್ಲುತ್ತ ಕನಸ ನೂರಲಿ ಇಣುಕಿ ನೋಡುತ್ತ ಕಣ್ಣ ಕರೆಯಲಿ ಕರೆವಳಮ್ಮ ಮಲ್ಲಿಗೆ ಮುಗ್ಗು ಬಿರಿದಂಗೆ. ನನಗೋಸ್ಕರ ಒಬ್ಬ ಸುಳ್ಳು ಹೇಳ್ತಾನೆ, ಒಬ್ಬ ಮೋಸ ಮಾಡ್ತಾನೆ, ಇನ್ನೊಬ್ಬ ಕಳ್ತನ ಮಾಡ್ತಾನೆ, ಮತ್ತೊಬ್ಬ ಕೊಲೆ ಮಾಡ್ತಾನೆ. ನೀನಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ಕೊಂಡಿದ್ದಾರೆ ಈ ಜನ. ನಂಗ್ ನನ್ ತಾಯಿ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅವ್ರು ಹೆಂಗಿದ್ರು ಅಂತ ಕೂಡ ನನಗ್ ಗೊತ್ತಿಲ್ಲ. ಅಮ್ಮ ಇರೋವರೆಗೂ ನಾವಿರ್ತೀವಿ, ನಾವಿರೋವರೆಗೂ ಅಮ್ಮ ಇರಲ್ಲ. ಕಂದನ ಮೊದಲ ತೊದಲೇ ಅಮ್ಮನೆ, ಅಮ್ಮನ ಲಾಲಿಯು ಇಲ್ಲದೆ ಸಾವೇನೆ. ಈ ಸಿಗರೆಟ್ ನಮ್ಮನೇಲಿ ಹೆಂಗ್ ಬಂತು? ಬಾಯಿ ಬಿಟ್ ಬದುಕ್ತೀರಾ, ಸುಳ್ಳು ಹೇಳ್ಬಿಟ್ಟು ಸಾಯ್ತೀರಾ? 11 ಜನದಲ್ಲಿ 10 ಜನ ಏನಾದ್ರು ಅಂದ್ರೆ ಅವನು ಅತ್ಯಾಚಾರ ಮಾಡಿದವ್ರನ್ನೆಲ್ಲ ಒಂದ್ ಲಿಸ್ಟ್ ಮಾಡಿ ಸಾಯಿಸ್ತಿದ್ದ ಅಂತನಾ? ಹೌದಣ್ಣ, 3 ದಿನದಿಂದ ಅಪ್ಪ ಮನೆಗೆ ಬಂದಿಲ್ಲ. ಯಾರೋ ಪ್ಲಾನ್ ಮಾಡಿ ಸಾಯಿಸಿದ್ದಾರೆ, ಒಂದು ಕ್ಲೂನು ಸಿಗ್ತಾ ಇಲ್ಲ. ತಲೆ ಕೆಟ್ಟಿರೋ ನಮ್ಮ ಮಕ್ಕಳು ಇಡಕ್ಕಿದೊಂದೇ ಇರೋ ದಾರಿ. ಹಲೋ ಸರ್, ಎ ಪಾಸಿಟಿವ್ ಬ್ಲಡ್ ಬೇಕು ಸರ್. ನಂದು ಎ ಪಾಸಿಟಿವ್, ನಾನೇ ಬರ್ತಾ ಇದ್ದೀನಿ.